ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಡಿಜಿಟ್ ಇಂದು ಪ್ರತ್ಯೇಕವಾಗಿ ಮುಂಬರಲಿರುವಂತಹ ಹೊಸ ರಿಯಲ್ಮಿ ಬ್ಯಾಂಡ್ 2 ಬಗ್ಗೆ ಎಲ್ಲ ವಿಶೇಷವಾದಂತಹ ಮಾಹಿತಿ ಮತ್ತು ಸೋರಿಕೆಗಳನ್ನ ಹೊರತರಲು ಆನ್ಲಿಕ್ಸ್ ರವರೊಂದಿಗೆ ಸಹಭಾಗಿಯಾಗಿದ್ದೇವೆ. ಮೊದಲಿಗೆ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತನಾಡೋದಾದ್ರೆ, ಸ್ನೇಹಿತರೆ, ಇದರಲ್ಲಿ ಸುಮಾರು 1.4 ಇಂಚಿನ ಡಿಸ್ಪ್ಲೇಯನ್ನು ನೀಡಲಾಗಿದ್ದು ಇದು ಸಾಕಷ್ಟು ದೊಡ್ಡದಾಗಿದೆ. ಏಕೆಂದ್ರೆ ರಿಯಲ್ಮಿ ತನ್ನ ಮೊದಲ ಬ್ಯಾಂಡ್ ಡಿಸ್ಪ್ಲೇ ಕೇವಲ 0.96 ಇಂಚಿನ ಡಿಸ್ಪ್ಲೇಯನ್ನು ನೀಡಿತ್ತು. ಈ ಹೊಸ ರಿಯಲ್ಮಿ ಬ್ಯಾಂಡ್ 2 ಸೋರಿಕೆಯಾದ ಇಮೇಜ್ ಮೂಲಕ ಹೇಳುವುದಾದರೆ, ಕಂಪನಿ ಇದನ್ನ ಅಸಲಿಯಾಗಿ ಮತ್ತಷ್ಟು ಪ್ರೀಮಿಯಂ ಲುಕ್ ನೀಡುವ ಪೂರ್ತಿ ನಿರೀಕ್ಷೆ ಇದೆ. ಇದರ ಪ್ರೈಮರಿ ಪಟ್ಟಿ ಮತ್ತು ಕೇಸ್ ಪಟ್ಟಿಯೊಂದಿಗೆ ಬೆರೆಸುವ ಮೊದಲು ಪ್ರೀಮಿಯಂ ಲುಕ್ ಜೊತೆಗೆ ಹೆಚ್ಚು ಎದ್ದು ಕಾಣುತ್ತದೆ. ಇದರ ಸುತ್ತಳತೆ ಬಗ್ಗೆ ವಿಶೇಷವಾಗಿ ಮಾತನಾಡೋದಾದರೆ, ಸ್ನೇಹಿತರೆ, ರಿಯಲ್ಮಿ ಬ್ಯಾಂಡ್ 2 ಸರಿಸುಮಾರು 45.9 × 24.6 × 12.1 mm ಅಳತೆ ಮಾಡುತ್ತದೆ ಎಂದು ಆನ್ಲಿಕ್ಸ್ ಹೇಳಿದೆ. ಈ ಮೂಲಕ ಇದು ಮೊದಲ ರಿಯಲ್ಮಿ ಬ್ಯಾಂಡ್ಗಿಂತ ಸಾಕಾಗುವಷ್ಟು ದೊಡ್ಡದಾಗಿರುತ್ತೆ. ಇದರ ಹಿಂಭಾಗದಲ್ಲಿ ಸ್ನೇಹಿತರೆ ಸಾಮಾನ್ಯವಾಗಿ ಬರುವಂತಹ ಆಪ್ಟಿಕಲ್ ಸೆನ್ಸರ್ಗಳನ್ನ ನೀಡಲಾಗಿದ್ದು, ಇದು 24x7 ನಿಮ್ಮ ಹಾರ್ಟ್ ರೇಟ್ ಮಾನಿಟರಿಂಗ್ ಫೀಚರ್ಗಳ ಜೊತೆಗೆ ನಿಮಗೆ SPO2 ಟ್ರ್ಯಾಕಿಂಗ್ ಮತ್ತು ಬ್ಲಡ್ ಪ್ರೆಷರ್ ಮಾನಿಟರಿಂಗ್ ಜೊತೆಗೆ ಇವೆಲ್ಲ ಒಂದು ಫೀಚರ್ಗಳು ಇದರಲ್ಲಿ ಇನ್ನೂ ಬರುತ್ತಾ ಬರಲ್ವಾ ಅನ್ನೋ ಒಂದು ಮಾಹಿತಿಯನ್ನು ಇನ್ನು ನಾವು ಕಾದು ನೋಡಬೇಕಿದೆ. ಯಾಕಂದ್ರೆ ಸದ್ಯಕ್ಕೆ ಇದರ ಯಾವುದೇ ರೀತಿಯ ಒಂದು ಮಾಹಿತಿಗಳನ್ನ ಕಂಪ್ನಿ ಹೊರಬಿಟ್ಟಿಲ್ಲ. ಸ್ನೇಹಿತರೆ, ಇದು ರಿಯಲ್ಮಿ ಬ್ಯಾಂಡ್ 2 ವಿಶೇಷ ಮಾಹಿತಿ ಮತ್ತು ಸೋರಿಕೆಗಳ ವಿಡಿಯೋ. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನೀವಿನ್ನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದ.